ನೋಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫರ್ನಿಶ್ ಬೈ ಮಿಸ್ ವಿವೇಕ್ ರೆಸಿಡೆಂಟ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 21-22 ಡೇಟ್ ಆಫ್ ಪರ್ಚೇಸ್ ಆಫ್ ಹೌಸ್ ಪ್ರಾಪರ್ಟಿ 1st of December 99 ಕಾಸ್ಟ್ ಆಫ್ ಅಕ್ವಿಷನ್ ಈಸ್ 2,50,000 ಓಕೆನಾ ಕಾಸ್ಟ್ ಆಫ್ ಅಡಿಷನ್ ಈಸ್ 25,000 ಇನ್ 1999 ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,4,2001 3,50,000 ಕಾಸ್ಟ್ ಆಫ್ ಅಡಿಷನ್ 2,056 77,700 ಸೇಲ್ ಪ್ರಾಸೆಸ್ 21-20-21 38 lakhs ಇನ್ಫ್ಲೇಷನ್ ಇಂಡೆಕ್ಸ್ ಈಸ್ ಗಿವನ್ ಓಕೆನಾ ಈಗ ದಯವಿಟ್ಟು ಇಲ್ಲಿ ನೋಡ್ಕೊಳ್ಳಿ ಎಲ್ಲರೂ ದಯವಿಟ್ಟು ಇಲ್ಲಿ ನೋಡಿ ನೋಡಿ ಪರ್ಚೇಸ್ ಮಾಡಿರೋದು 1st of December 1999 ಅಲ್ಲಿ ಕರೆಕ್ಟಾ ನಮಗೆ ಇಂಡೆಕ್ಸ್ ಇರುತ್ತಾ 99 ಅಲ್ಲಿ ಇರಲ್ಲ ಹಾಗಾದ್ರೆ ಎಷ್ಟು ಪರ್ಚೇಸ್ ಮಾಡಿರೋದು 1,50,000 ರುಪೀಸ್ ಪರ್ಚೇಸ್ ಮಾಡಿದ 2,50,000 ಆಯ್ತು 2,50,000 ಅಂತ ಅನ್ಕೋಣ ಇದ್ರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,4,2001 ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಈ ತರ ನಮ್ಗೆ 2001-2 ಹಿಂದೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದಾನೆ ಅದು ಪ್ಲಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,4,2001 ಅದು ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದ್ರೆ ಅದನ್ನೇ ನಾವು ತಗೊಳ್ಬೇಕು ಈಗ ಯಾವ್ದು ತಗೊಳ್ತೀವಿ ಅರ್ಥ ಆಗ್ತಿದ್ಯಾ ಯಾವ್ದು ಜಾಸ್ತಿ ಇದ್ರೆ ಅದು ಇದ್ರ ಹಿಂದೆ ಮಾಡಿದ ಪ್ರಾಬ್ಲಮ್ ಏನಾಗಿತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರಲಿಲ್ಲ ಅದಕ್ಕೆ 2,50,000 ಕಾಸ್ಟ್ ಆಫ್ ಅಕ್ವೇಷನ್ ಅಂತ ತಗೊಂಡ್ವಿ ಬಟ್ ಈ ಕ್ವಶನ್ ಅಲ್ಲಿ ಏನಾಗಿದೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಅದಕ್ಕೋಸ್ಕರ ತಗೊಂಡಿದ್ವಿ ಅರ್ಥ ಆಯ್ತಾ ಹಾಗೆ ಯಾವ್ದಾದ್ರು ಇಂಪ್ರೂವ್ಮೆಂಟ್ ನೋಡಿ ಇಂಪ್ರೂವ್ಮೆಂಟ್ ಮಾಡಿದಂತೆ ಕಾಸ್ಟ್ ಆಫ್ ಅಡಿಷನ್ 99 ಅಲ್ಲಿ ಎಷ್ಟು ರೂಪಾಯಿ ಕೊಟ್ಟು ಮಾಡಿದಾನೆ ಇದನ್ನ ನಾವು ನೋಡಿ ಕಾಸ್ಟ್ ಆಫ್ ಅಡಿಷನ್ ಓಕೆನಾ ಕಾಸ್ಟ್ ಆಫ್ ಅಡಿಷನ್ ಬಿಫೋರ್ 1,4,2001 ನಾವು ತಗೊಳಕ್ ಹೋಗ್ಬಾರ್ದು ಏನ್ ಮಾಡಬಾರ್ದು ತಗೋಬಾರ್ದು ಯಾಕೆ ಸರ್ ಅಂತ ಹೇಳಿದ್ರೆ ಅವನು 99 ಅಲ್ಲಿ ಏನ್ ಮಾಡಿದ್ದಾನೆ ಪರ್ಚೇಸ್ ಮಾಡಿದ್ದಾನೆ ಅದೇ ಇಯರ್ ಅಲ್ಲೇ ಒಂದ್ 25,000 ರೂಪಾಯಿ ಕೊಟ್ಟು ಏನ್ ಮಾಡಿದ್ದಾನೆ ಒಂದ್ ಅಡಿಷನ್ ಮಾಡಿದ್ದಾನೆ ಎರಡು ಎಷ್ಟಾಯ್ತು 2,75,000 ಅಷ್ಟನ್ನು ಸೇರಿಸಿದ್ದಾನೆ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮಾಡಿರ್ತೀವಿ ಅರ್ಥ ಆಗ್ತಿದೆಯಲ್ಲ 25,000 ಸೇರಿಸಿಕೊಂಡು ತಾನೆ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಹಾಗಾದ್ರೆ ಅದಕ್ಕೋಸ್ಕರ ಕಾಸ್ಟ್ ಆಫ್ ಅಡಿಷನ್ ಬಿಫೋರ್ 1,4,2007 ಶುಡ್ ಬಿ ಇಗ್ನೋರ್ ಏನ್ ಮಾಡಬೇಕು ಇಗ್ನೋರ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ ಎಲ್ಲೂ ತಗೊಳಕ್ ಹೋಗ್ಬಾರ್ದು ಆದ್ರೆ ಎನಿ ಅಡಿಷನ್ ಆರ್ ಇಂಪ್ರೂವ್ಮೆಂಟ್ ಮೇಡ್ ಆಫ್ಟರ್ 1,4,2001 ತಗೊಳ್ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಇಲ್ಲಿ 1,4,2001 ಆದ್ಮೇಲೆ 2,056 ಅಲ್ಲಿ ಅಡಿಷನ್ ಮಾಡಿದಾನೆ 77,700 ರೂಪಾಯಿ ಅದನ್ನ ತಗೊಳ್ಬೇಕಾಗುತ್ತೆ ಓಕೆನಾ ಈಗ ನೀವೇ ಹೇಳಿ ಏನೇನ್ ಮಾಡಬೇಕು ಅಂತ ಹೇಳಿ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ 38 lakh ರುಪೀಸ್ಗೆ ಸೇಲ್ ಮಾಡಿದೀವಿ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದ್ಯಾ ಏನು ಆಗಿಲ್ಲ ನೆಟ್ ಸೇಲ್ ಪ್ರೈಸ್ ಎಷ್ಟಾಯ್ತು 38 lakhs ಕಾಸ್ಟ್ ಆಫ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಎಷ್ಟು ಬರುತ್ತೆ 3,50,000 ಬರುತ್ತೆ ಅದು 1-2 ನಲ್ಲಿ ಆಗಿರೋದ್ರಿಂದ 100 × 301 10,53,500 ಬರುತ್ತೆ ಹಾಗೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದು 2,056 ಅಲ್ಲಿ ಏನೋ ಮಾಡಿರೋದು ಕರೆಕ್ಟಾ ಎಷ್ಟು 77,700 ಕರೆಕ್ಟಾ ಅವಾಗ ಇಂಡೆಕ್ಸ್ ಎಷ್ಟಿತ್ತಂತೆ 115 × 301 ಎಷ್ಟಾಗುತ್ತೆ ಕರೆಕ್ಟಾ ಈಗ ಟೋಟಲ್ ಮಾಡಿದ್ರೆ 1,56,871 ಆಗುತ್ತೆ 9 ಅಲ್ಲಿ 4 7 ಅಲ್ಲಿ 5 ಇದು 25,43,129 ಇದನ್ನ ಏನಂತ ಕರೆಯೋಣ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರ್ಥ ಆಯ್ತು ಇದು ಈ ಪ್ರಾಬ್ಲಮ್ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಈ ತರ 99 ಮುಂಚೆ ಎಷ್ಟು ಪರ್ಚೇಸ್ ಮಾಡಿದಾನೆ ಫೇರ್ ಮಾರ್ಕೆಟ್ ಯಾವ ಜಾಸ್ತಿ ಇದ್ರೆ ಸಪೋಸ್ 99 ಅಲ್ಲಿ ಪರ್ಚೇಸ್ ಮಾಡಿದ್ರು 4,00,000 ಆಗಿದ್ರೆ ಅವಾಗ ಯಾವ ಜಾಸ್ತಿ ಇರೋದು 4,00,000 ಅದನ್ನೇ ತಗೊಳ್ತಾ ಇದ್ರು ಅರ್ಥ ಆಗ್ತಿದ್ಯಾ